हेलो हाय वेरी गुड मॉर्निंग स्नेहितरे वेलकम बैक टू माय चैनल नानु श्रुति फ्रेंड्स इवत्तु नानु वीडियो दली फुल वॉइस ओवर माड्ता इदिनि बिकॉज़ इल्ली पक्कदल्ले बिल्डिंग कंस्ट्रक्शन नडेयता इरोद्रिंद तुंबा नॉइस इदे अदक्कोस्कर नानु इवत्तु वॉइस ओवर माड्ता इदिनि फ्रेंड्स नीवु सुमार जन केळ्ता इर्तीरा पिंपल्स गे यावदाद्रु ओळ्ळे फेस वॉश अथवा क्रीम यावदाद्रु हेळि श्रुति अंत मोदलनेदागि नानु एनु हेळ्तीनि अंद्रे पिंपल्स गे नावु इंटर्नली अंद्रे ओळगिंद नावु क्लीन माड्ता बरबेकु ಇಂಟರ್ನಲ್ ಫುಡ್ ಏನ್ ತಗೊಳ್ತೀವಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ನಾವು ಆದಷ್ಟು ನೀರು ಕುಡಿಬೇಕು ಮತ್ತೆ ತುಂಬಾ ಫ್ರೆಶ್ ವೆಜಿಟೇಬಲ್ ಫ್ರೂಟ್ಸ್ ಇದನ್ನೆಲ್ಲ ತಿಂತಾ ಬಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಬ್ಲಡ್ ಕೂಡ ಪ್ಯೂರಿಫೈ ಆಗ್ತಾ ಬರುತ್ತೆ. ಸೊ ಇನ್ನ ನೆಕ್ಸ್ಟ್ ಎಕ್ಸ್ಟರ್ನಲಿ ಏನ್ ಮಾಡ್ಕೊಳ್ಬಹುದು, ಯಾವ್ದಾದ್ರು ಒಳ್ಳೆ ಬೆಸ್ಟ್ ಒಂದು ಫೇಸ್ ವಾಶ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಯಾವುದು ಅಂತ ನನ್ನ ಕೇಳಕ್ ಹೋದ್ರೆ ಮಮಹರ್ತ್ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗ್ಲೂ ಹೇಳೋ ಹಾಗೆ ಸೊ ಮಮಹರ್ತ್ ಅವ್ರದ್ದು ನೀವು ಟೀ ಟ್ರೀ ಒಂದು ಫೇಸ್ ವಾಶ್ ಅಂತ ಬರುತ್ತೆ ಮತ್ತೆ ಫೇಸ್ ಮಾಸ್ಕ್ ಬರುತ್ತೆ, ನೀವು ಅದನ್ನ ಅಪ್ಲೈ ಮಾಡ್ಬೋದು. ನೀವು ಈ ತರ ಎಕ್ಸ್ಟರ್ನಲ್ಲಿ ಈ ತರ ಕೇರ್ ತಗೊಳ್ಳೋದ್ರಿಂದ ಏನೊಂದು ಪಿಂಪಲ್ಸ್ ಒಂದು ಬಲ್ಬ್ ತರ ಇರುತ್ತಲ್ಲ ಅದು ಕಂಪ್ರೆಸ್ ಆಗ್ತಾ ಬರುತ್ತೆ. ಸೊ ಇಂಟರ್ನಲ್ಲಿ ಮತ್ತೆ ಎಕ್ಸ್ಟರ್ನಲ್ಲಿ ಎರಡು ಕೂಡ ನೀವು ಕೇರ್ ಮಾಡ್ಬೇಕಾಗತ್ತೆ ಪಿಂಪಲ್ಸ್ ಜಾಸ್ತಿ ಇದ್ದವರು. ಸೊ ಆದಷ್ಟು ಆಯಿಲಿ ಫುಡ್ ಮತ್ತೆ ಜಂಕ್ ಫುಡ್ಸ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಸೊ ನಾನು ಕೂಡ ಅದನ್ನೆಲ್ಲ ಮಾಡೇನೆ, ಫುಲ್ ನನಗೆ ಪಿಂಪಲ್ಸ್ ಕಮ್ಮಿ ಆಗಿತ್ತು. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ ಇವಾಗ ಯಾವುದದು ಮಮಹರ್ತದು. ಮತ್ತೆ ನಾನು ಲಾಸ್ಟ್ ಒಂದು ವರ್ಮಾಲಕ್ಷ್ಮಿ ಪ್ರೀ ಪ್ರಿಪ್ರೇಷನ್ಸ್ ವಿಡಿಯೋ ಹಾಕಿದಾಗ ಸುಮಾರು ಜನ ಕೇಳಿದ್ರಿ ಬನ್ ಅಂತ ತೋರಿಸಿದಾಗ ಇದನ್ನು ಹೇಗೆ ನಾವು ಹಾಕೊಳ್ಳೋದು ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಬನ್ ಅಂತ ಎಲ್ಲ ಕೇಳಿದ್ರಿ. ಇವತ್ತು ನಾನು ಅದನ್ನ ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ಇದನ್ನ ಫಿಕ್ಸ್ ಮಾಡ್ಕೊಳ್ಬಹುದು, ಈಸಿಯಾಗಿ ಸೆಲ್ಫ್ ಆಗೂ ಕೂಡ ಮಾಡ್ಕೊಳ್ಬಹುದು ಇದನ್ನ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಅಂಥದ್ದು ಯಾರಿಗೆಲ್ಲ ಪಿಂಪಲ್ಸ್ ಇರುತ್ತೋ ಅಂಥವರು ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಮಮಹರ್ತ್ ಅವ್ರದ್ದು ಟೀ ಟ್ರೀ ಫೇಸ್ ವಾಶ್ ಅಂತ, ಇದರಲ್ಲಿ ಟೀ ಟ್ರೀ ಮತ್ತು ನೀಮ್ ಇಂದ ಮಾಡಿರುವಂಥದ್ದು. ಇದು ಎಕ್ಸ್ಪೆಷಲಿ ಫಾರ್ ಹ್ಯಾಕ್ನೆ ಆ್ಯಂಡ್ ಪಿಂಪಲ್ಸ್. ನಿಮ್ಮೆಲ್ಲರಿಗೂ ಗೊತ್ತು ಮಮಹರ್ತದ್ದು ನಾನು ತುಂಬ ಸಲ ಹೇಳಿದ್ದೀನಿ, ಇದು ಪ್ಯಾರಬನ್ ಫ್ರೀ ಮತ್ತು ಇಟ್ಸ್ ಎ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಅಂತ. ಇಟ್ಸ್ ಎ ನ್ಯಾಚುರಲ್ ಒಂದು ಕೆಮಿಕಲ್ ಫ್ರೀ ಪ್ರಾಡಕ್ಟು. ಸೊ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಫೇಸ್ ವಾಶ್ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟು ನೀರಿನಲ್ಲಿ ಪ್ಲೈನ್ ವಾಟ್ರಲ್ಲಿ ಮುಖ ತೊಳೆದ್ಬಿಟ್ಟು ನಂತರ ಫೇಸ್ ವಾಶ್ ಹಾಕೊಂಡು ಅಪ್ಲೈ ಮಾಡಿಬಿಟ್ಟು ಈ ಥರ ವಾಶ್ ಮಾಡ್ಕೊಳ್ಳೋದು. ಸೊ ನನಗೆ ನಿಜವಾಗ್ಲೂ ಮಮಹರ್ತದ್ದು ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ಸೊ ಫೇಸ್ ವಾಶ್ ಮಾಡಿದ್ಮೇಲೆ ಫೇಸ್ ಮಾಸ್ಕ್ ಬರುತ್ತೆ ಮಮಹರ್ತ್ ಅವ್ರದ್ದು, ಟೀ ಟ್ರೀ ಫೇಸ್ ಮಾಸ್ಕ್ ಇದು ಕೂಡ. ಸೊ ಇದು ಟೀ ಟ್ರೀ ಮತ್ತು ಸಲ್ಸಿಕಲ್ ಆ್ಯಸಿಡ್ ಇಂದ ಮಾಡಿರೋವಂಥದ್ದು. ಇದು ಕೂಡ ಫಾರ್ ಹ್ಯಾಕ್ನೆ ಆ್ಯಂಡ್ ಪಿಂಪಲ್ಸ್, ಎಕ್ಸ್ಪೆಷಲಿ ಯಾರಿಗೆಲ್ಲ ಪಿಂಪಲ್ಸ್ ಇರುತ್ತೋ ಇದನ್ನ ಎರಡು ಕೂಡ ಮಾಡ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಎಕ್ಸ್ಟರ್ನಲಿ. ಸೊ ನಾನು ಹೇಳ್ತಾ ಇರೋದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎರಡು ಕೂಡ ನೀವು ಕೇರ್ ತಗೊಳ್ಬೇಕಾಗತ್ತೆ ಪಿಂಪಲ್ಸ್ ಇದ್ದಂಥವ್ರು. ಸೊ ಇದು ಕೂಡ ಡರ್ಮಟೊಲಜಿಕಲಿ ಟೆಸ್ಟೆಡ್ ಆಗಿರೋವಂಥದ್ದು, ಪ್ಯಾರಬನ್ ಫ್ರೀ ಮತ್ತು ಸಿಲಿಕಾನ್ ಫ್ರೀ ಆಗಿರೋವಂಥದ್ದು. ಸೊ ಇದನ್ನು ನೀವು ಈ ಥರ ಜಸ್ಟ್ ಅಪ್ಲೈ ಮಾಡಿದ್ರೆ ಆಯಿತು, ಲೈಟಾಗಿ ತಿನ್ ಲೇಯರಾಗಿ ಅಪ್ಲೈ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿಕೊಂಡ್ರೆ ಸರಿಯಾಗತ್ತೆ. ಈ ಎರಡೂ ಪ್ರಾಡಕ್ಟ್ಸು ನಿಮಗೆ ಮಮಹರ್ತಲ್ಲಿ ಕೂಡ ಸಿಗುತ್ತೆ ಅವ್ರ ವೆಬ್ಸೈಟಲ್ಲಿ, ಅದರ ಲಿಂಕ್ಸ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾರ ಅಂತ ನೀವೇನಾದರೂ ಕೋಡ್ ಏನಾದರೂ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗುತ್ತೆ ಮಮಹರ್ತ್ ವೆಬ್ಸೈಟಲ್ಲಿ. ಇನ್ನು ನೆಕ್ಸ್ಟು ಅಮೆಝಾನ್, ನೈಕಾ, purple.com ಎಲ್ಲ ಕಡೆ ಕೂಡ ಸಿಗುತ್ತೆ. ಅದರದ್ದು ಎಲ್ಲ ಲಿಂಕ್ಸ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಈಗ 15 ಮಿನಿಟ್ಸ್ ಆಗಿದೆ, ಈಗ ವಾಶ್ ಮಾಡೋಣ. ಇದು ನನಗೂ ಕೂಡ ಯೂಸ್ ಆಗುತ್ತೆ ಬಿಕಾಸ್ ನನಗೂ ಕೂಡ ಆಗಾಗ ಪಿಂಪಲ್ಸ್ ಬರುತ್ತೆ. ಫೇಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗುತ್ತೆ ಅಂತ. ಚೆನ್ನಾಗಿದೆ ಅನ್ನಿಸ್ತು ನನಗೆ ನಿಜವಾಗ್ಲೂ ಪರ್ಸ್ನಲಿ, ನನಗೆ ತುಂಬಾ ಇಷ್ಟ ಆಯಿತು. ಈಗ ಔಟ್ಸೈಡ್ ಕೂಡ ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕಿನ್ನು ಹೇಗಾಗಿದೆ ಅಂತ. ಕ್ಲಿಯರ್ ಅನಿಸುತ್ತೆ ಒಂಥರ ಇದನ್ನು ಅಪ್ಲೈ ಮಾಡೋದು. ಸೊ ಇದೆ ಮಮಹರ್ತ್ ಟೀ ಟ್ರೀ ಫೇಸ್ ವಾಶ್ ಮತ್ತು ಫೇಸ್ ಮಾಸ್ಕ್ ಸಿಗ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಡೀಟೇಲ್ಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವೊಂದು ಸಲ ಚೆಕ್ ಮಾಡಿ.
ಇನ್ನು ನೆಕ್ಸ್ಟ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿದು ಗೊಜ್ಜು ಮಾಡ್ತಾ ಇದ್ದೀನಿ. ತುಂಬಾ ಸ್ಪೆಷಲ್ ಇದು ಗೊಜ್ಜು, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ನೀವೊಂದ್ಸಲ ಟ್ರೈ ಮಾಡಿ. ಗೊಜ್ಜಿಗೆ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಬೇಕು, ಅದಕ್ಕೆ ನಾನು ಇವಾಗ ನಿಮಗೆ ತೋರಿಸ್ತಾರ ಅಂಥದ್ದು. ಒಂದು 8 to 10 ಗುಂಟೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಒಂದು ಸ್ಪೂನಷ್ಟು ಧನಿಯಾ, ಒಂದು ಸ್ಪೂನಷ್ಟು ಹುರುಗಡಲೆ, ಒಂದು 1/2 ಸ್ಪೂನಷ್ಟು ಕಡಲೆಬೇಳೆ, ಒಂದು 1/2 ಸ್ಪೂನಷ್ಟು ಉದ್ದಿನ ಬೇಳೆ, ಒಂದು 1/2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಡಲೆಕಾಯಿ ಬೀಜ, ಒಂದು ಸ್ವಲ್ಪ ಎಳ್ಳು, ಒಂದು ಸ್ವಲ್ಪ ಏನು ಮೆಣಸು, ಒಂದು 4-5 ಮೆಂತ್ಯೆ ಮತ್ತು ಒಂದು ಸ್ವಲ್ಪ ಮೆಣಸು, ಇಷ್ಟನ್ನೂ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಸಾಮಾನ್ಯವಾಗಿ ಕಬ್ಬಿಣದ ಬಾಂಡಿ ಯೂಸ್ ಮಾಡ್ತೀನಿ, ಯಾಕಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಹದವಾಗಿ ಫ್ರೈ ಆಗುತ್ತೆ. ನೀವು ಏನೇ ಒಂದು ಡ್ರೈ ರೋಸ್ಟ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಾಗತ್ತೆ. ಇವನ್ ನೀವು ಡೀಪ್ ಫ್ರೈ ಮಾಡಿದ್ರೂ ಕೂಡ ಎಲ್ಲ ಒಂದು ಫುಡ್ ಐಟಮ್ಸ್ ಎಲ್ಲ ಚೆನ್ನಾಗಾಗುತ್ತೆ ಕಬ್ಬಿಣದ ಬಾಂಡ್ಲಿ. ನಾನು ಫಸ್ಟು ಮೆಣಸಿನ್ಕಾಯಿ ಮತ್ತು ಧನಿಯಾ ಎಲ್ಲ ಹಾಗೆ ಔಟ್ಸೈಡ್ ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ಅದನ್ನು ನಾವು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ, ಇದೆಲ್ಲ ಬೇಗ ಫ್ರೈ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಕಡಲೆಬೇಳೆ, ಉದ್ದಿನ ಬೇಳೆ ಮತ್ತು ಮೆಣಸು, ಕಡಲೆಕಾಯಿ ಬೀಜ, ಜೀರಿಗೆ ಇದನ್ನೆಲ್ಲ ಫಸ್ಟು ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಳ್ದೇ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು, ಯಾವುದು ಕೂಡ ತುಂಬ ಸೀದಿಸ್ಬಾರ್ದು, ಒಂಥರ ಹದವಾಗಿ ಹುರ್ಕೊಂಡ್ರೆ ಚೆನ್ನಾಗಾಗತ್ತೆ. ನಾವು ಯಾವುದೇ ಒಂದು ರೆಸಿಪೀಸ್ ಮಾಡಬೇಕಾದ್ರೂ ಅಷ್ಟೇ, ಹದವಾಗಿ ಹುರಿದ್ರೆ ತುಂಬ ಚೆನ್ನಾಗಾಗತ್ತೆ. ಈ ಗೊಜ್ಜು ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಸಾಮಾನ್ಯವಾಗಿ ಈ ಥರ ಗೊಜ್ಜು ತುಂಬ ರೇರ್ ಅನಿಸುತ್ತೆ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ತಾಯಿ ಹೇಳ್ಕೊಟ್ಟಿದ್ದು. ತುಂಬ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಕ್ಕಿ ರೊಟ್ಟಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್. ನೀವು 2 ರೊಟ್ಟಿ 1 ರೊಟ್ಟಿ ತಿಂದರೆ ಅದ್ರ ಡಬ್ಬಲ್ ನೀವು 4 ರೊಟ್ಟಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಬಿಸಿ ಅನ್ನದ ಜೊತೆ ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆ ಕೂಡ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡೋದಕ್ಕೆ. ಈಗ ಎಲ್ಲ ಹದವಾಗಿ ಹುರಿದಾಗಿದೆ. ಸೊ ಇನ್ನು ಮಿಕ್ಕಿರೋ ಅಂತ ಅಷ್ಟು ಇಂಗ್ರೀಡಿಯೆಂಟ್ಸು ಮೆಣಸಿನ್ಕಾಯಿ ಎಲ್ಲ ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಅದೊಂಥರ ಅರೋಮನೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇದು ಡ್ರೈ ಇಂಗ್ರೀಡಿಯೆಂಟ್ಸ್ ಹುರಿಬೇಕಾದ್ರೆ ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಗೊಜ್ಜಂತೂ ಮಾಡಿಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಹದವಾಗಿ ಕರೆಕ್ಟಾಗಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಸಾಕು ಇಷ್ಟು. ಈಗ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು. ನೆಕ್ಸ್ಟು ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ನೀವು ಮಿಕ್ಸಿ ಜಾರ್ಗೆ ನೀವು ನೋಡ್ತಾ ಇರ್ಬೋದು ಎಲ್ಲ ಹಾಕ್ಕೊಂಡಿದ್ದೀನಿ. ಈ ಥರ ಆರದ್ಮೇಲೆ ಈ ಥರ ಮೆಣಸಿನ್ಕಾಯಿ ಎಲ್ಲ ಗರ್ಗರಿಯಾಗಿ ಚೆನ್ನಾಗಿ ಒಂಥರ ಹಾಗೆ ಕಟ್ ಆಗುತ್ತೆ, ಮುರಿಯುತ್ತೆ. ನೆಕ್ಸ್ಟು ನಾವು ಇದಕ್ಕೆ ಕಾಯಿತುರಿ ಎಲ್ಲ ಹಾಕ್ಕೊಳ್ಬೇಕು. ಬಟ್ ಆದರೆ ಅದಕ್ಕಿಂತ ಮುಂಚೆ ಹೀಗೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಫಸ್ಟು ಪುಡಿ ಮಾಡ್ಕೊಂಡ್ಬಿಡ್ಬೇಕು, ಆಗ ಚೆನ್ನಾಗಿ ನುಣುಪಾಗುತ್ತೆ. ಚಟ್ನಿ ಪುಡಿ ಥರ ಆಗಿದೆ, ನೀವು ನೋಡ್ತಾ ಇರ್ಬೋದು. ಒಂಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಯಾಕಂದರೆ ಹುರ್ಗಡಲೆ ಕಡಲೆಕಾಯಿ ಬೀಜ ಎಲ್ಲ ಹಾಕಿರೋದ್ರಿಂದ ಒಂಥರ ಚೆನ್ನಾಗಾಗುತ್ತೆ. ಈ ಥರ ಪುಡಿ ಬೇಕಾದರೂ ನೀವು ಮಾಡಿ ಎತ್ತಿ ಇಟ್ಕೊಂಡ್ಬಿಟ್ಟು ನಿಮಗೆ ಬೇಕಾದಾಗ ಎಲ್ಲ ಒಂದು ಗೊಜ್ಜು ರೆಸಿಪೀಸ್ಗೆ ನೀವು ಇದನ್ನು ಹಾಕ್ಬೋದು. ಇಲ್ಲ ಅಂತಂದರೆ ಈ ಥರ ಫ್ರೆಶಾಗಿ ಹುರಿದು ಮಾಡಿದ್ರೂ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಎಲ್ಲಾನು ಜಾಸ್ತಿ ಕೈನ ಯೂಸ್ ಮಾಡೋ ಜಾಸ್ತಿ ಸ್ಪೂನ್ ಆ ಥರದ್ದೆಲ್ಲ ಇಟ್ಕೊಳ್ಳೋದಿಲ್ಲ, ನಿನಗೆ ಅದೇ ಪ್ರಾಕ್ಟೀಸ್. ಜಾಸ್ತಿ ಕಾಯಿ ತುರಿನೂ ಬೇಕಾಗೋದಿಲ್ಲ, ಒಂದು 2 ಸ್ಪೂನಷ್ಟು ಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೇ ಬೆಲ್ಲ ಹಾಕ್ಬಿಡ್ತೀನಿ. ಈಗ ಇದ್ರ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇದನ್ನು ಫುಲ್ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಇದನ್ನು ಈ ಥರ ನುಣುಪಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು, ಆವಾಗ ಗೊಜ್ಜು ಚೆನ್ನಾಗಾಗತ್ತೆ. ಹಾಗಲಕಾಯಿನ ನಾನು ಒಂದು 2 ಮೀಡಿಯಂ ಸೈಜಸ್ಟು ಹಾಗಲಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ, ಮತ್ತು ಒಂದು ದಪ್ಪ ಈರುಳ್ಳಿನ ಅದು ಕೂಡ ಒಂಥರ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಲಕಾಯಿ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ ಒಳ್ಳೆ ಕಾಂಬಿನೇಷನ್. ಇವತ್ತು ನಾನು ಟೊಮೆಟೊ ಹಾಕ್ತಾಯಿಲ್ಲ, ಬರೀ ಈರುಳ್ಳಿ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ. ನಾನು ಸುಮಾರು ಹಾಗಲಕಾಯಿದು ಗೊಜ್ಜು ರೆಸಿಪೀಸ್ಗಳೆಲ್ಲ ಹಾಕಿದ್ದೀನಿ ನನ್ನ ಒಂದು ಚಾನಲ್ ಲಿಸ್ಟಲ್ಲಿ, ನೀವು ನೋಡ್ಬೋದು. ಈಗ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ನಾನು ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಕೆಲವೊಂದೊಂದು ತರಕಾರಿಗಳಿಗೆ ಎಣ್ಣೆ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರೋದು. ಈಗ ಬದನೆಕಾಯಿದು ಎಣ್ಗಾಯಿ ಆಗಿರ್ಬೋದು, ಇಲ್ಲ ಈ ಥರ ಹಾಗಲಕಾಯಿದು ಗೊಜ್ಜು ರೆಸಿಪೀಸ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಮುಂದೆ ಹಾಕಬೇಕು, ಆಗ ಚೆನ್ನಾಗಾಗತ್ತೆ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಒಂದು 4-5 ಕರಿಬೇವು
ಸೊ ಇದಿಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ, ಇದಿಷ್ಟು ಹಾಕಿ ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ಈರುಳ್ಳಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಒಂಚೂರು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಕೊಚ್ಚು ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಈಗ ನೆಕ್ಸ್ಟು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಆಗ್ಲಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಕೂಡ ಹಾಕ್ಬಿಟ್ಟು ಇದಕ್ಕೆ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಬೇಕು. ಸ್ವಲ್ಪ ಅರಶಿನ ಹಾಕ್ಬೇಕು ಇದಕ್ಕೆ. ಅರಶಿನ ಏನಕ್ಕೆ ಹಾಕ್ಬೇಕು ಅಂದರೆ ಆಗ್ಲಕಾಯಲ್ಲಿರುವಂಥ ಕಹಿ ಅಂಶನೆಲ್ಲ ಹೊಡೆಯುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಎಣ್ಣೆಯಲ್ಲೇ ಹುರಿದ್ರೆ ಗೊಜ್ಜು ಚೆನ್ನಾಗಾಗುತ್ತೆ, ಜೊತೆಗೆ ಆ ಒಂದು ಕಹಿ ಅಂಶ ಏನಿರುತ್ತಲ್ಲ ಆಗ್ಲಕಾಯ್ದು ಅದು ಕೂಡ ಹೋಗುತ್ತೆ. ನಿಮಗೆ ನೆಕ್ಸ್ಟ್ ಏನರಿಂದ ಮಾಡಿರೋದು ಇದು ಅಂತಾನೆ ಗೊತ್ತಾಗೋದಿಲ್ಲ, ಆಗ್ಲಕಾಯಿ ತಿಂದಾಗ ಅಷ್ಟೇ ಗೊತ್ತಾಗುತ್ತೆ. ಗೊಜ್ಜು ತಿಂದಾಗ ಯಾವ್ದ್ರಿಂದ ಮಾಡಿರೋದು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಡೋಣ. ಚೆನ್ನಾಗಿ ಎಲ್ಲ ಆಗ್ಲಕಾಯಿ ಎಲ್ಲ ಬೆಂದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿ ಒಂಥರ ಸಾಫ್ಟ್ ಆಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ ಆಗ್ಲಕಾಯಿ ಎಲ್ಲ. ಈಗ ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಖಾರದ ಪೇಸ್ಟ್ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸಿಯಲ್ಲಿರುವಂಥ ಅಷ್ಟು ಪೇಸ್ಟನ್ನು ಮತ್ತೆ ಸ್ವಲ್ಪ ನೀರು ಹಾಕಿ ತೆಗೆದು ಇದಕ್ಕೆ ಹಾಕೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೀಗೆ ಎಣ್ಣೆಯಲ್ಲಿ ಒಂದ್ಸಲ ಬಾಡಿಸ್ಕೊಳ್ಳೋಣ, ಯಾಕಂದರೆ ಆ ಒಂದು ಪೇಸ್ಟ್ ಏನಿರುತ್ತಲ್ಲ ಅದು ಎಣ್ಣೆಯಲ್ಲಿ ಬಾಡಿದ್ರೆ ಒಂದ್ಸಲ ಚೆನ್ನಾಗಿರುತ್ತೆ ಅಂತ, ಅಷ್ಟೇನೇನಿಲ್ಲ. ಸೊ ಈಗ ನೆಕ್ಸ್ಟು ಅದರಲ್ಲಿ ಮಿಕ್ಸಿಯಲ್ಲಿರುವಂಥ ಸ್ವಲ್ಪ ಖಾರ ಎಲ್ಲ ನೀರು ಹಾಕ್ಬಿಟ್ಟು ತೆಗೆದು ಇದಕ್ಕೆ ಹಾಕ್ಕೊಳ್ಳೋಣ. ಗೊಜ್ಜಿನ ಹದ ನೀವು ನೋಡ್ಕೊಳ್ಳಿ ನೀರು ಎಷ್ಟು ಬೇಕಾಗುತ್ತೆ ಅಂತ. ತುಂಬ ತೆಳುಗಿದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಆದರೂ ಒಂಥರ ಚೆನ್ನಾಗಿರೋದಿಲ್ಲ, ಮೀಡಿಯಂ ಅದದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನಂತಂದರೆ ಈ ಗೊಜ್ಜಿಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ, ತುಂಬ ಬೇಗ ನೀರು ಹೀರ್ಕೊಳ್ಳುತ್ತೆ. ಏನಕ್ಕಂದರೆ ಇದಕ್ಕೆ ನಾವು ಉರ್ಗಡಲೆ ಮತ್ತು ಕಡಲೆಕಾಯಿ ಬೀಜ ಎಳ್ಳು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಜಾಸ್ತಿನೇ ನೀರು ಹೀರ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ತೆಳು ಇದೆ ಅಂತ ಅನಿಸುತ್ತೆ, ಬಟ್ ಆದರೆ ಅದು ಕುದೀತಾ ಕುದೀತಾ ಸ್ವಲ್ಪ ಥಿಕ್ನೆಸ್ ಗಟ್ಟಿ ಹಾಕ್ತಾ ಬರುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಈ ಅದಕ್ಕೆ ತೆಳುಗೆ ಮಾಡ್ಕೊಂಡಿದ್ದೀನಿ, ಬಟ್ ಆ ಹೋಗ್ತಾ ಹೋಗ್ತಾ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಗೊಜ್ಜಿನ ಹದಕ್ಕೆ ಬರುತ್ತೆ. ಇವಾಗ ಇದಕ್ಕೆ ಉಪ್ಪು ಹುಳಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಗೊಜ್ಜು ರೆಡಿ ಆಗುತ್ತೆ. ಯಾವಾಗ್ಲೂ ಅಷ್ಟೇ ಆಗ್ಲಕಾಯಿ ಒಂದು ರೆಸಿಪಿ ಮಾಡಬೇಕಾದ್ರೆ ಉಪ್ಪು ಖಾರ ಹುಳಿ ಮತ್ತು ಸಿಹಿ ಇಷ್ಟು ಬಿದ್ದರೇ ಅದಕ್ಕೆ ತುಂಬ ಚೆನ್ನಾಗಿ ಆಗೋದು. ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬರೆದು ತಿಳಿಸಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ, ನಿಮಗೂ ಇಷ್ಟ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ನೀವು 1 ರೊಟ್ಟಿ 2 ರೊಟ್ಟಿ ತಿನ್ನೋರು 3-4 ರೊಟ್ಟಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಇಷ್ಟ ಆಗುತ್ತೆ ಇದು. ಈಗ ಒಂದು 5 ನಿಮಿಷ ಚೆನ್ನಾಗಿ ಕುದ್ದಿದೆ ಇದು. ಸೊ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಅಷ್ಟೇ. ಇದು ತುಂಬ ಚೆನ್ನಾಗಿರುತ್ತೆ, ಐ ಹೋಪ್ ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ನೆಕ್ಸ್ಟು ನಾನು ರೊಟ್ಟಿ ಮಾಡ್ಕೊಳ್ತೀನಿ, ಅಕ್ಕಿ ರೊಟ್ಟಿ. ಇದ್ರ ಜೊತೆಗೆ ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ರೆಸಿಪಿ ನಾನು ಇವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇಲ್ಲ, ಬಿಕಾಸ್ ನಾನು ಆಲ್ರೆಡಿ ಸುಮಾರು ಸಲ ತೋರಿಸಿದ್ದೀನಿ ನನ್ನ ಒಂದು ಡೈಲಿ ವ್ಲಾಗ್ಸ್ನಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತೆಲ್ಲ. ಸೊ ನೀವು ಚೆಕ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ, ಮತ್ತು ನಾನು ಡೈಲಿ ಒಂದು ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀನಿ ನಾನು ನಮ್ಮ ಮನೆಯಲ್ಲಿ ಅಂತ.
ನಾನೀಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಅಕ್ಕಿ ರೊಟ್ಟಿ, ಹಾಗಲಕಾಯಿ ಗೊಜ್ಜು. ಆ ರೊಟ್ಟಿ ಮೇಲೆ ಬಿಸಿ ಬಿಸಿ ಇದ್ದಾಗಲೇ ತುಪ್ಪ ಅಥವಾ ಬೆಣ್ಣೆ ಎರಡರಲ್ಲೊಂದು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ನಿಜವಾಗ್ಲೂ ಗೊಜ್ಜು ನನಗೆ ಹೇಗೆ ಬಂತಂತ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಕ್ಕಿ ರೊಟ್ಟಿ ರೆಸಿಪಿ ನೀವು ಹಿಂದಿನ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಸೊ ಈಗ ನೆಕ್ಸ್ಟು ನಾನು ನಿಮಗೆ ಬನ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಸುಮಾರು ಜನ ಕೇಳಿದ್ರಿ, ಅದಕ್ಕೋಸ್ಕರ ಹಬ್ಬಕ್ಕಿಂತ ಮುಂಚೆನೆ ತೋರಿಸಿ ಶ್ರುತಿ ಅಂತ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಈ ಥರ ಬನ್ ಹಾಕೋದಕ್ಕೆ ಒಂದೆರಡು ರಬ್ಬರ್ ಬ್ಯಾಂಡ್ಸು, ಯೋ ಪಿನ್ಸು, ಮಾಮೂಲಿ ಒಂದು ಟಿಕ್ ಟಾಕ್ ಕ್ಲಿಪ್ಪು, ಮತ್ತು ಬನ್ ಮತ್ತು ಆರ್ಟಿಫಿಷಿಯಲ್ ಫ್ಲವರ್ ಮತ್ತು ಪಾಚಂಗೆ ಇಷ್ಟಿದ್ರೆ ಸಾಕಾಗತ್ತೆ. ಈಗ ನನ್ನ ಮಗಳಿಗೇನೆ ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಹಾಕೋದು ಅಂತ. ತುಂಬ ಈಸಿ, ತುಂಬ ಕಷ್ಟ ಏನಿಲ್ಲ. ಮೊದಲನೇದಾಗಿ ನಾನು ಫಸ್ಟು ಮುಂದ್ಗಡೆ ಸ್ವಲ್ಪ ಕೂದಲನ್ನ ತಗೊಂಡು ಅಲ್ಲಿ ನಾನು ಸ್ವಲ್ಪ ಕೂದಲನ್ನ ಪುಷ್ ಮಾಡಿ ಅಂದರೆ ಒಂಥರ ಬಫ್ ಥರ ಬರೋ ಥರ ಹಾಕ್ಬಿಟ್ಟು ಟಿಕ್ ಟಾಕ್ ಕ್ಲಿಪ್ನ ಹಾಕ್ತೀನಿ. ಇದು ಹೀಗೆ ಹಾಕಬೇಕು ಅಂತಿಲ್ಲ, ಈವನ್ ನೀವು ಫ್ರಂಟಲ್ಲಿ ಎರಡು ಪಾರ್ಟ್ ಡಿವೈಡ್ ಮಾಡಿಕೊಂಡು ಸೈಡ್ ಸಾಗರ್ ಜಡೆ ಕೂಡ ಹಾಕ್ಬೋದು. ಇಲ್ಲ ಕೂದಲನ್ನ ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಕೂಡ ಎರಡು ಕಡೆಯೂ ನೀವು ಟಿಕ್ ಟಾಕ್ ಕ್ಲಿಪ್ನ ಹಾಕ್ಬೋದು. ನಿಮ್ಮ ಫೇಸ್ಗೆ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನೀವು ನೋಡಿಕೊಂಡು ಈ ಥರ ಹಾಕಿ ಸಿ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ನಾನು ಪುಷ್ ಮಾಡಿದೆ. ಬನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಥರ ಬಫ್ ಮುಂದ್ಗಡೆ ಬರೋ ಥರ ಮಾಡಿಬಿಟ್ಟು ಈ ಥರ ಟಿಕ್ ಟಾಕ್ ಕ್ಲಿಪ್ ಎರಡು ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಹಾಕ್ತಾ ಇದ್ದೀನಿ. ಈವನ್ ನೀವು ಏನು ಇಲ್ದೇ ಡೈರೆಕ್ಟಾಗಿ ಬನ್ ಕೂಡ ಹಾಕ್ಬೋದು. ಸೊ ನಿಮಗೆ ಬಿಟ್ಟಿದ್ದು, ನಾನು ಇದು ಒಂಥರ ತೋರಿಸ್ತಾ ಇದ್ದೀನಿ ಇವತ್ತು. ಏಕೆಂದರೆ ಸುಮಾರು ಜನ ಹಬ್ಬಕ್ಕಿಂತ ಮುಂಚೆ ತೋರಿಸಿ ಶ್ರುತಿ ಹಬ್ಬಕ್ಕೆ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈಗ ನೆಕ್ಸ್ಟು ಉಳ್ದಂಥ ಕೂದಲನ್ನ ಮತ್ತು ಈ ಬನ್ ಹಾಕ್ಕೊಳ್ಳೋದಕ್ಕೆ ಉದ್ದ ಕೂದಲೇ ಇರಬೇಕಾ ಶಾರ್ಟ್ ಏರ್ ಇರಬೇಕಾ ಅಂತೆಲ್ಲ ಕೇಳ್ತೀರಾ. ಸೊ ಯಾವ ಎಷ್ಟು ಉದ್ದ ಕೂದಲಿದ್ರೂ ಕೂಡ ನೀವು ಹಾಕ್ಕೊಳ್ಬೋದು. ಸುಮಾರು ಒಂದು ಕೈ ಒಂದು ಅಂಗ್ಲ ಎಷ್ಟಿದೆಯಲ್ಲ ಉದ್ದ, ಅಷ್ಟು ಕೂದಲಿದ್ದರೂ ಕೂಡ ನೀವು ಬನ್ನ ಹಾಕ್ಕೊಳ್ಬೋದು. ಯಾ ಅದಕ್ಕೇನು ಇಷ್ಟೇ ಇರಬೇಕು ಅಷ್ಟೇ ಇರಬೇಕಂತ ಏನಿಲ್ಲ. ನನ್ನ ಮಗಳು ಕೂದಲು ತುಂಬಾ ಉದ್ದ ಇದೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಕೂದಲೆಲ್ಲ ತೊಗೊಂಡು ಒಂದು ಪೋನಿ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಮೇಲೆ ಬೇಕಾ ಕೆಳಗೆ ಬೇಕಾ ಅಂತ ನೀವು ನೋಡ್ಕೊಳ್ಳಿ ನಿಮ್ಮ ಫೇಸ್ಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ. ತೀರಾ ಮೇಲ್ಗಡೆ ಹಾಕಿದ್ರೂ ಗಂಟು ಚೆನ್ನಾಗಿರೋದಿಲ್ಲ. ಸೊ ನಾನು ಮಧ್ಯಕ್ಕೆ ಸೆಂಟರ್ಗೆ ಹಾಕ್ತಾ ಇದ್ದೀನಿ. ಈಗ ರಬ್ಬರ್ ಬ್ಯಾಂಡ್ ಈ ಥರದ್ದು ಹಾಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಡಿಸ್ಕೋ ರಬ್ಬರ್ ಬ್ಯಾಂಡ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬಿಡಿ, ಯಾಕಂದರೆ ಅದನ್ನು ಹಾಕಿದ್ರೆ ಅಷ್ಟು ಸ್ಟಿಫ್ನೆಸ್ ಆಗಿ ನಿಲ್ಲೋದಿಲ್ಲ. ಈ ಥರದ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಗಟ್ಟಿಯಾಗಿ ನಿಲ್ಲುತ್ತೆ. ಈಗ ಇನ್ನು ಉಳಿದಿದ್ದಂಥ ಕೂದಲನ್ನೆಲ್ಲ ಟ್ವಿಸ್ಟ್ ಮಾಡಿಬಿಟ್ಟು ಈ ಥರ ಬೇಕಾದರೂ ಹಾಕ್ಬೋದು. ಇಲ್ಲ ಸಿಂಪಲಾಗಿ ನನಗೆ ಅದೆಲ್ಲ ಕಷ್ಟ ಆಗುತ್ತೆ ಅಂತಂದರೆ ನಾರ್ಮಲ್ ನಾವು ಹೇಗೆ ಒಂದು ಮನೆಯಲ್ಲಿ ಗಂಟು ಹಾಕ್ಕೊಳ್ತೀವಲ್ಲ ಸಿ, ಈ ಥರ ಗಂಟು ಹಾಕ್ಬಿಟ್ಟು ಅದಕ್ಕೆ ಇನ್ನೊಂದು ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಆಯಿತು. ಯಾಕಂದರೆ ಇದೇನು ನಮಗೆ ಔಟ್ ಸೈಡ್ ಕಾಣಿಸೋದಿಲ್ಲ ಈ ಗಂಟು, ಅದಕ್ಕೋಸ್ಕರ ಈ ಥರ ಹಾಕಿದ್ರೂ ಸಾಕಾಗುತ್ತೆ. ಈಗ ಒಂದು ಗಟ್ಟಿಯಾಗಿರುವಂಥ ಒಂದು ರಬ್ಬರ್ ಬ್ಯಾಂಡ್ನ ಏರ್ ಬ್ಯಾಂಡ್ನ ಈ ಥರ ಫಿಕ್ಸ್ ಮಾಡ್ತೀನಿ. ಈಗ ಇದೇನು ಹಳ್ಳಾಡೋದಿಲ್ಲ, ಇದು ಗಟ್ಟಿಯಾಗೇ ಇರುತ್ತೆ. ಇದಕ್ಕೆ ನಾವು ನೆಕ್ಸ್ಟು ಯು ಪಿನ್ಸ್ ಎಲ್ಲ ಹಾಕೋದ್ರಿಂದ ಇನ್ನೂ ಸೇಫ್ಟಿಯಾಗಿ ಗಟ್ಟಿಯಾಗೇ ನಿಲ್ಲುತ್ತೆ. ಬೇಕಂದರೆ ನೀವು ಇನ್ನೂ ಒಂದು ರೌಂಡು ಎರಡು ರೌಂಡ್ ನೀವು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೋದು. ಈಗ ನೆಕ್ಸ್ಟು ಈ ಸ್ಟಾರ್ ಮೇಲೆ ನಾನು ಇವಾಗ ಏರ್ ಬನ್ ತೊಗೊಳ್ತೀನಿ. ಬನ್ ಈ ಥರದ್ದು ನಿಮಗೆ ಹೊರಗಡೆ ಎಲ್ಲ ಕಡೆಯೂ ಸಿಗುತ್ತೆ. ಈಗ ನಾರ್ಮಲ್ ಮನೆ ಹತ್ರ ಇರುತ್ತಲ್ಲ ಫ್ಯಾನ್ಸಿ ಸ್ಟೋರು, ಅಲ್ಲೂ ಕೂಡ ಸಿಗುತ್ತೆ ಈ ಥರದ್ದು. ಮತ್ತು ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಬನ್ ಹಿಂದ್ಗಡೆ ಈ ಥರ ಒಂದು ನೆಟ್ ಥರ ಕೊಟ್ಟಿರ್ತಾರೆ, ಅದು ನಿಮಗೆ ಪುಷ್ ಮಾಡುತ್ತೆ. ಎಷ್ಟು ಉದ್ದಕ್ಕೆ ಬೇಕಾದರೂ ಅದು ಪುಷ್ ಆಗುತ್ತೆ. ಸೊ ಆ ರಬ್ಬರ್ ಬ್ಯಾಂಡ್ ಥರ ಇದೆಯಲ್ಲ ಅದನ್ನು ಈ ಥರ ಫಿಕ್ಸ್ ಮಾಡಿಬಿಡೋದು. ಫಿಕ್ಸ್ ಮಾಡಿ ಈ ಥರ ಯು ಪಿನ್ಸ್ ಇರುತ್ತಲ್ಲ ಯು ಪಿನ್ಸು ಸುತ್ತ ಹಾಕೊಂಡು ಬರೋದು. ಒಂದು ನಾಲ್ಕು ಹಾಕಿದ್ರೆ ಸಾಕು, ಮೇಲೆ ಕೆಳಗೆ ಮತ್ತು ಆ ಕಡೆ ಈ ಕಡೆ ಸೈಡು ನಾಲ್ಕು ಸೈಡಲ್ಲೂ ಒಂದೊಂದು ಯು ಪಿನ್ ಹಾಕಿಬಿಟ್ರೆ ಗಟ್ಟಿಯಾಗಿ ನಿಲ್ಲುತ್ತೆ. ಸೊ ನಿಮ್ಗೆ ಅದೆಷ್ಟೇ ಇದು ಮಾಡಿದ್ರೂ ಅಳ್ಳಾಡೋದಿಲ್ಲ, ಅಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಸಿ ನಾನು ನಾಲ್ಕು ಸೈಡನ್ನು ಹಾಕೊಳ್ತೀನಿ ಈ ಥರ ಯು ಪಿನ್ಸು. ಮತ್ತು ಈ ಥರದ್ದು ಏರ್ ಬನ್ ಇರುತ್ತಲ್ಲ ಇದು ಎಷ್ಟೊಂದು ಥರ ಡಿಸೈನ್ಸಲ್ಲಿ ಸಿಗುತ್ತೆ. ನಾನು ಈ ಥರ ಸ್ಟೋನ್ ಟೈಪಲ್ಲಿ ತೊಗೊಂಡಿದ್ದೀನಿ. ಈ ಸ್ಟೋನ್ ಟೈಪಲ್ಲಿ ತೊಗೊಂಡ್ರೆ ಏನಂತಂದರೆ ನೈಟ್ ಫಂಕ್ಷನ್ಸ್ಗಳೆಲ್ಲ ಇದ್ದಾಗ
ಒಂಥರ ಫಳಫಳ ಅಂತ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಮತ್ತೇನ್ ಕಾಸ್ಟ್ಲಿ ಕೂಡ ಆಗೋದಿಲ್ಲ ಇದೆಲ್ಲ, ಏರ್ ಬನ್ ಎಲ್ಲ ನಿಮ್ಗೊಂದು 50 ರುಪೀಸ್ ಒಳಗಡೆನೆ ಸಿಗತ್ತೆ. ಈಗ ನೆಕ್ಸ್ಟ್ ಆರ್ಟಿಫಿಷಿಯಲ್ ಫ್ಲವರ್ ಏನ್ ಇಟ್ಕೊಂಡಿದ್ದೀನಲ್ಲ, ಇವನ್ ನೀವು ಹಬ್ಬಗಳಲ್ಲಿ ಒರಿಜಿನಲ್ ಒಂದು ದಿಂಡು ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ನಾನು ಆರ್ಟಿಫಿಷಿಯಲ್ ಒಂದು ಫ್ಲವರ್ ತೋರಿಸ್ತಾ ಇದ್ದೀನಿ. ಈ ತರ ತುದಿಯಲ್ಲಿ ದಾರ ಇರುತ್ತಲ್ಲ, ಅದನ್ನ ಜಸ್ಟ್ ಕಟ್ಟೋದು ಈ ತರ. ಮತ್ತೆ ಅದನ್ನ ನಾವು ರಿಮೂವ್ ಮಾಡೋದಕ್ಕೂ ಈಸಿ ಆಗ್ಬೇಕು, ಆ ತರ ಕಟ್ಬೇಕು. ಈಗ ನೆಕ್ಸ್ಟ್ ಇದಕ್ಕೂ ಕೂಡ ಯು ಪಿನ್ಸ್ ಹಾಕೋದು ಅಷ್ಟೇ. ಸೊ ನೀವು ಒಳಗಡೆ ಸ್ಟಾರ್ಟಿಂಗ್ ಅಲ್ಲಿ ಏನೊಂದು ನ್ಯಾಚುರಲ್ ಒಂದು ಕೂದಲಿಂದ ಗಂಟು ಹಾಕಿರ್ತಿರಲ್ಲ, ಅದೆಲ್ಲೂ ಕೂಡ ಕಾಣಿಸೋದಿಲ್ಲ. ಸೊ ಅದಕ್ಕೆ ನೀವು ಹೀಗೆ ಹಾಕೋಬೇಕು ಹಾಗೆ ಹಾಕೋಬೇಕು ಗಂಟು ಅಂತ ಏನಿಲ್ಲ. ಸೊ ಹೇಗೆ ಹಾಕೊಂಡ್ರು ಕೂಡ ನಡೆಯುತ್ತೆ. ಇದು ಕೂಡ 4 ಸೈಡನ್ನು ಯು ಪಿನ್ಸ್ ನೀಟಾಗಿ ಕರೆಕ್ಟಾಗಿ ಈ ಥರ ಫಿಕ್ಸ್ ಮಾಡಿಬಿಟ್ಟು ನೀಟಾಗಿ ಅರೇಂಜ್ ಮಾಡಿಕೊಂಡು ಯು ಪಿನ್ಸ್ ಹಾಕಿದ್ರೆ ನಿಲ್ಲುತ್ತೆ. ಇದು ನಿಮಗೆ ಎಷ್ಟೇ ಇದು ಮಾಡಿದ್ರು ಕೂಡ ಬಿದ್ದೋಗೋದಿಲ್ಲ, ಅಷ್ಟು ಟೈಟ್ ಆಗಿರುತ್ತೆ ಯು ಪಿನ್ಸ್ ಹಾಕ್ಬಿಟ್ರು ಅಂತೂ. ಸೊ ಯು ಪಿನ್ಸ್ ಮಾತ್ರ ಮಸ್ಟ್ ಅಂಡ್ ಶುಡ್ ಹಾಕಿ, ಇಲ್ಲಾಂದ್ರೆ ಬಿದ್ದೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟೇ, ಫಿನಿಶ್ ನೀಟಾಗಿ ಈ ಥರ ಮಾಡಿಕೊಂಡ್ರೆ ಆಗೋಗುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೆಡಿ ಆಗ್ಬೋದು ಅಂತ. ಹಬ್ಬದ ದಿನ ಇದು ಏನು ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ, ಒಂದು ವಿತಿನ್ ಒಂದು 3-4 ಮಿನಿಟ್ಸ್ ಅಲ್ಲೇ ಆಗೋಗುತ್ತೆ, ತುಂಬ ಈಸಿ ಆಗುತ್ತೆ. ಈ ಥರದ್ದು ನಿಮಗೆ ಮಾರ್ಕೆಟಲ್ಲಿ ಸಿಗತ್ತೆ, ಬೇರೆ ಬೇರೆ ಡಿಸೈನಲ್ಲೂ ಸಿಗತ್ತೆ, ಬಟ್ ನಾನು ಈ ಡಿಸೈನಲ್ಲಿ ತೊಗೊಂಡಿದ್ದೀನಿ. ಇನ್ನು ನೈಟ್ ಟೈಮಲ್ಲಂತೂ ಹಾಕೊಂಡ್ರೆ ಈ ಸ್ಟೋನ್ ಇರೋದ್ರಿಂದ ತುಂಬ ಒಂಥರ ಪಳಪಳ ಅಂತ ಮಿರಕ್ತಿರುತ್ತೆ, ಚೆನ್ನಾಗಿರುತ್ತೆ. ಇದೇ ತರ ಹೂವ ಹಾಕೋಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ಹಬ್ಬದಲ್ಲಿ ಒಂದು ರೆಡಿ ಸಿಗುತ್ತಲ್ಲ ದಿಂಡು, ಮಲ್ಲಿಗೆ ದಿಂಡು ಒರ್ಜಿನಲ್, ಅದನ್ನ ಕೂಡ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರತ್ತೆ. ಸಪೋಸ್ ನಿಮ್ಗೆ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಈ ತರ ಆರ್ಟಿಫಿಷಿಯಲ್ ಫ್ಲವರ್ ತಂದು ಹಾಕೊಳ್ಬಹುದು. ಇದರಲ್ಲಿ ಆರ್ಟಿಫಿಷಿಯಲ್ ಅಲ್ಲಿ ಕನಕಾಂಬ್ರ ದಿಂಡು ಬರುತ್ತೆ, ಅದನ್ನು ಹಾಕೋಬಹುದು. ಒರ್ಜಿನಲ್ ಅಲ್ಲಿ ಯಾವ್ದಾದ್ರೂ ಪರವಾಗಿಲ್ಲ, ದಿಂಡುಗಳು ನಿಮ್ಮ ಒಂದು ಡ್ರೆಸ್ಗೆ ಸ್ಯಾರಿಗೆ ಮ್ಯಾಚ್ ಆಗೋ ತರನಾದ್ರೂ ಹಾಕ್ಬೋದು, ಇಲ್ಲ ಎಲ್ಲಾ ಒಂದು ಸ್ಯಾರೀಸ್ ಗಳಿಗೂ ಮ್ಯಾಚ್ ಆಗೋ ತರ ಈ ತರ ಒಂದು ಮಲ್ಲಿಗೆ ಒಂದು ದಿಂಡು ಆರ್ಟಿಫಿಷಿಯಲ್ ತಂದಿಟ್ಕೊಂಡ್ರು ಆಗತ್ತೆ. ಸೊ ಎನಿ ಕೈಂಡ್ ನೀವು ಏನ್ ಬೇಕಾದ್ರೂ ಇದು ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಸಪೋಸ್ ನಿಮ್ಮ ಹತ್ರ ಈ ತರ ದಿಂಡ್ ಇಲ್ಲ, ಈ ತರ ಇಲ್ಲ ಅಂದ್ರು ಸೈಡ್ ಅಲ್ಲಿ ಇವಾಗ ಏರ್ ಒಂದು ಆಕ್ಸೆಸರೀಸ್ ಎಲ್ಲ ಬರುತ್ತೆ ಡಿಸೈನ್ ಆಗಿರೋದು, ಸೊ ಅದನ್ನು ಕೂಡ ಹಾಕೊಳ್ಬಹುದು. ಸೊ ತುಂಬಾ ಸಿಂಪಲ್, 2 ಟಿಕ್ಟಾಕ್ ಕ್ಲಿಪ್ಸ್, 1-4-5 ಇದು ಯು ಪಿನ್ಸ್, ಇಷ್ಟಿದ್ರೆ ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ಮತ್ತೆ ಫ್ರಂಟ್ ಪೋರ್ಷನು ಅಷ್ಟೇ, ನಾನು ನಿಮ್ಗೆ ಇಲ್ಲಿ ಜಸ್ಟ್ ಬಫ್ ತರ ಹಾಕಿ ಈ ತರ ಕ್ಲಿಪ್ ಹಾಕಿದ್ದೀನಿ. ಸೊ ಸಪೋಸ್ ಈ ತರದ್ ಬೇಡ ಅಂತ ಅಂದ್ರೆ ಫ್ರಂಟ್ ಪೋರ್ಷನ್ ಅಲ್ಲಿ ಈಗ ಸಾಗರ್ ಚಡೆ ತರ ಹಾಕೊಳ್ತಾರೆ, ಇಲ್ಲಾಂದ್ರೆ ಟ್ವಿಸ್ಟ್ ಮಾಡಿಬಿಟ್ಟು ಕೂಡ ಹಾಕ್ತಾರೆ. ಸೊ ಅದು ನಿಮ್ಗೆ ನಿಮ್ ಫೇಸ್ಗೆ ಯಾವ ತರದ್ದು ಸೂಟ್ ಆಗುತ್ತೆ ಅದನ್ನ ನೋಡ್ಕೊಂಡು ನೀವು ಹಾಕೋಬಹುದು. ಫ್ರೆಂಡ್ಸ್ ನೀವು ಕೇಳಿದ್ರಲ್ಲ ಈ ತರ ಬನ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡೋದು ತೋರಿಸಿ ಅಂತ. ಸೊ ತೋರಿಸಿದ್ದೀನಿ, ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನು ಯಾವ ಥರದ್ದು ನಿಮಗೆ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ನನಗೆ ಬರೆದು ತಿಳಿಸಿದ್ರೆ, ಸೊ ಅದೇ ಥರದ್ದು ನಾನು ಮುಂದೆ ಬರೋವಂಥ ವಿಡಿಯೋಸ್ಗಳಲ್ಲಿ ಆ ಥರ ಕಂಟೆಂಟ್ನ ತೊಗೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ